2023 ರ ಚುನಾವಣೆ ರಣಕಣ ಇದುವರೆಗೂ ಅರಗ ಜ್ಞಾನೇಂದ್ರ ಏನು ಫೇಸ್ ಮಾಡಿದ್ರು 83 ಚುನಾವಣೆಯಿಂದ ಅಷ್ಟು ಈಸಿ ಇದೆಯಾ ತೀರ್ಥಹಳ್ಳಿ ಸರ್? ಒಂಥರ ಈಸಿ ಇದೆ. ಆ ಕ್ಷೇತ್ರದ ಇತಿಹಾಸದಲ್ಲಿ ಫಸ್ಟ್ ಟೈಮು 3,254 ಕೋಟಿ ರೂಪಾಯಿ ಅಭಿವೃದ್ಧಿಗೋಸ್ಕರ ಹರಿದು ಬಂದಿದೆ. ಇತಿಹಾಸದಲ್ಲಿ ಒಂದು ಹೊಸ ದಾಖಲೆ ಅದು. ಜನರ ಕಣ್ಣಿಗೆ ಕಾಣ್ತಿದೆಯಾ ಆ ಡೆವಲಪ್ಮೆಂಟ್? ಕಾಣ್ತಾ ಇದೆ. ಅವ್ರ ಊರಿನ ರಸ್ತೆ ಆಗಿದೆ, ಅವ್ರ ಊರಿ ಅವ್ರ ಮನೆಗಳಿಗೆ ಕುಡಿಯೋ ನೀರಾಗಿದೆ, ಅವ್ರ ಸಮುದಾಯ ಭವನಗಳಾಗಿದ್ದಾವೆ, ಅವರು ದಾಟುವ ಹೊಳೆಗೆ ಕಾಲ್ಸಂಕಗಳಾಗಿದ್ದಾವೆ, ಸೇತುವೆಗಳಾಗಿದ್ದಾವೆ. ಅವ್ರಿಗೆ ಕಣ್ಣಿಗೆ ಕಾಣದೆ ಏನಾಗುತ್ತೆ? ಪಿಕಪ್ಗಳಾಗಿದ್ದಾವೆ. ಕಣ್ಣಿಗೆ ಕಾಣುವಂಥ ಕೆಲಸನೇ ಮಾಡಿದ್ದೀನಿ ನಾನು. ಅಭಿವೃದ್ಧಿಗೆ ಅಭಿವೃದ್ಧಿ ವೋಟ್ ಆಗೋದಾದರೆ ನನ್ನ ಎದುರಾಳಿಗೆ ಡಿಪಾಸಿಟ್ ಹೋಗುತ್ತೆ, ಯಾಕಂದ್ರೆ ಅವ್ರು ಏನು ಮಾಡಲಿಲ್ಲ. ಡೆಫಿನೆಟ್ಲಿ ಖಂಡಿತ ಅಭಿವೃದ್ಧಿಗೆ ವೋಟ್ ಆಗ, ಅಭಿವೃದ್ಧಿಗೆ ವೋಟ್ ಮತ ಹಾಕೋದಾದ್ರೆ ಜನ ನಿಮ್ಮ ವಿರೋಧಿಯ ಡೆಪಾಸಿಟ್ ಹೋಗುತ್ತೆ ಖಂಡಿತ. ಡೆಫಿನೆಟ್ಲಿ ಅವ್ರು ಏನು ಮಾಡಲಿಲ್ಲ 10 ವರ್ಷದಲ್ಲಿ. ಎಂಟು ಹೈಸ್ಕೂಲ್ ಮಾಡಿದ್ದೀನಿ ನಾನು, 5 ಪಿ ಯು ಕಾಲೇಜ್ಗಳನ್ನು ಮಾಡಿದ್ದೀನಿ, 1 ಫಸ್ಟ್ ಗ್ರೇಡ್ ಕಾಲೇಜ್ ಮಾಡಿದ್ದೀನಿ. 1,700 ಮಕ್ಕಳು ಓದ್ತಾ ಇದ್ದಾರೆ. ಅಷ್ಟು ಹಣ ತೊಗೊಂಡೋಗಿ ಕೊಟ್ಟು ಮೊನ್ನೆ ಕೂಡ 11 ಕೋಟಿ ಕೊಡಿಸಿ ಮುಖ್ಯಮಂತ್ರಿಗಳನ್ನು ಕರ್ಕೊಂಡೋಗಿ ಬಿ ಬ್ಲಾಕ್ ಓಪನ್ ಮಾಡಿಸಿದ್ದೀನಿ. ಅವರು 1 ಪೈಸಾನೂ ಕೊಡಲಿಲ್ಲ. ಅದಕ್ಕೆ ITI ಕಾಲೇಜ್ ಮಂಜೂರು ಮಾಡಿಸಿದ್ದೀನಿ. ಸುಮಾರು 150 ಜನ ಮಕ್ಕಳು ಓದ್ತಾ ಇದ್ದಾರೆ. 30 ಕೋಟಿ ರೂಪಾಯಿ ಮೊನ್ನೆ ITI ಕಾಲೇಜಿಗೆ ಹಾಕಿಸಿ, ಮೆಷಿನರಿ ಅದು ಇದು ಹಾಕಿಸಿ, ವಿಶೇಷವಾದಂಥ ತರಬೇತಿಯಲ್ಲಿ ಸಿಗ್ತಾ ಇದೆ. 2 ಹೆಣ್ಮಕ್ಕಳ ಹಾಸ್ಟೆಲ್ ಓಪನ್ ಮಾಡಿಸಿದ್ದೀನಿ. ನಾ ಸುಮಾರು 52 ಶಾಲಾ ಕೊಠಡಿಗಳನ್ನು ಕಟ್ಟಿಸಿದ್ದೀನಿ. ಯಾಕಂದರೆ ನಾನೀಗ ಯಾಕೆ ಶಿಕ್ಷಣದ ಬಗ್ಗೆನೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವರು ಕೂಡ ಕಿಮ್ಮನ್ ರತ್ನಾಕರ್ ಅವರು ಶಿಕ್ಷಣ ಸಚಿವರಾಗಿದ್ದರು. ನಾನು ಅದಕ್ಕೆ ಕೇಳ್ತಿರೋದು, ಇಷ್ಟು ಶಾಲೆ, ಇಷ್ಟು ಕಾಲೇಜು, ITI ಇವೆಲ್ಲ ಹೇಳ್ತಿದ್ರಲ್ಲ, ಶಿಕ್ಷಣ ಸಚಿವರಾಗಿ ಕಿಮ್ಮನೆ ರತ್ನಾಕರ್ ತೀರ್ಥಹಳ್ಳಿಗೇನು ಮಾಡಲೇ ಇಲ್ಲ. ಅಲ್ಲಿ ಏನು ಮಾಡಿದ್ದಾರೆ ನೀವು ಹೇಳ್ತೀರಿ? RMSA ಬಿಲ್ಡಿಂಗ್ಗಳು ಬಂತು ರಾಜ್ಯಕ್ಕೆ. 3,500 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅದು. ಇವತ್ತಿಗೂ ಕೂಡ ಇಡೀ ರಾಜ್ಯದಲ್ಲಿ ನಾನು ನಿಮಗೆ ಅಡ್ರೆಸ್ ಕೊಡ್ತೀನಿ, ಹಾಳು ಬಿದ್ದಿದ್ದು ಆ ಬಿಲ್ಡಿಂಗ್ ಅರ್ಧಂಬರ್ಧಮಾಗಿ. ಈ ಮನುಷ್ಯ ಏನು ಮಾಡಲಿಲ್ಲ, ಅದ್ರ ಬಗ್ಗೆ ಗಮನ ನಡೆಸಲಿಲ್ಲ. ನಾನು 2 ವರ್ಷ ಇಲ್ಲಿ ಸಮಿತಿನಲ್ಲಿ ಗಲಾಟೆ ಮಾಡಿ ನನ್ನ ಕ್ಷೇತ್ರದ ಸುಮಾರು 9 ಬಿಲ್ಡಿಂಗ್ಗಳು ಅವಾಗ ಹಂಗೆ ನಿಂತಿತ್ತು. 15-16 ಇಸವಿಯಿಂದ ಮಳೆ ಗಾಳಿ ಚಳಿಗೆ ಹಂಗೆ ನಿಂತಿತ್ತು ಅದು. ಅದನ್ನು ಕಂಪ್ಲೀಟ್ ಮಾಡಿಸಿದ್ದೀನಿ. ಸುಮಾರು 15-16 ಇಸವಿಯಿಂದ ನಮಗೆ ಈ ಶಾಲೆಗಳನ್ನು ಕಂಪ್ಲೀಟ್ ಮಾಡಿ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡದೇ ಇರೋದರಿಂದ ಸೆಂಟ್ರಲ್ ಗೌರ್ಮೆಂಟಿಂದ ಶಿಕ್ಷಣ ಇಲಾಖೆಗೆ ಬರಬೇಕಾದಂಥ ಹಣ 1 ಪೈಸೆ ಬರಲಿಲ್ಲ. ಆ ಬಿಲ್ಡಿಂಗ್ಗಳನ್ನು ಹಾಳು ಕೆಡಿಸಿದ್ ಮಾತ್ರ ಅಲ್ಲ, ಬರೋ ಹಣ ನಿಂತೋಯ್ತಲ್ಲ ಇಡೀ ರಾಜ್ಯಕ್ಕೆ ಹಾಳಾಗೋಯ್ತಲ್ಲ. ಇವರು ಶಿಕ್ಷಣ ಸಚಿವರಾಗಿ ನಾವು ಏನು ಗಮನಿಸಲಿಲ್ಲ ಅನ್ನೋದು ನನ್ನ ನೋವು. ಯಾರು ಬಡವರು ಮಕ್ಕಳು ಓದುವಂಥ, ದಲಿತರ ಮಕ್ಕಳು ಓದುವಂಥ ಶಾಲೆಗಳಿಗೆ ಈ ಧೋಕಾ ಆಯಿತು ಅವರ ಪೀರಿಯಡ್ನಲ್ಲಿ. ಜನರ ಸರ್, ಇದು ಕಂಪ್ಲೀಟಾಗಿ ರೆಕಾರ್ಡ್ ಆಗ್ತಾ ಇದೆ. ನೀವು ಹೇಳ್ತಾ ಇದ್ರಿ ಶಿಕ್ಷಣ ಸಚಿವಾಗಿಯೂ ಕೂಡ ಕಿಮ್ಮನೆ ರತ್ನಾಕರ್ ಯಾವುದೂ ಮಾಡಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ರಿ ಸರ್. ನಾನು ಬೇರೆ ಹೇಳೋದಿಲ್ಲ, ರಸ್ತೆ ಸೇತುವೆ ಬಿಲ್ಡಿಂಗ್ಗಳು ಏನು ಮಾಡಲಿಲ್ಲಲ್ಲ. ನಾನು ಶಿಕ್ಷಣ ಕ್ಷೇತ್ರದ ಹೇಳಿದ್ದೀನಿ ನಾನು, ಅದಕ್ಕಿನ್ನು ಇವತ್ತಿಗೂ ಸ್ಟಿಕಾನ್ ಆಗಿದ್ದೀನಿ ನಾನು. ಲೆಕ್ಕ ಕೊಡ್ಬೇಕು. ಮಾತಿನ ದಾಟಿ ಹೇಗಿದೆ ಅಂದರೆ, ನಾನೊಬ್ಬ ಗೃಹ ಸಚಿವಾಗಿ ಅದನ್ನೂ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದೀನಿ, ನೀವೊಬ್ಬ ಶಿಕ್ಷಣ ಸಚಿವಾಗಿಯೂ ಕೂಡ ಕೆಲಸ ಮಾಡಿಲ್ಲ ಅಂತ ನೇರವಾಗಿ ಅಪಾದ್ನೆ ಸರ್. ನಾನೀಗ ಗೃಹ ಸಚಿವ. ಹೌದು, ನನಗೆ ರಸ್ತೆ ಮಾಡಲಿಕ್ಕೆ, ಶಾಲೆ ಬಿಲ್ಡಿಂಗ್ ಮಾಡಲಿಕ್ಕೆ ನನ್ನ ಕ್ಷೇತ್ರ ನನ್ನ ಇಲಾಖೆಯಲ್ಲಿ ದುಡ್ಡು ಇಲ್ಲದೆ ಇರ್ಬೋದು. ಆದರೆ ಪೊಲೀಸ್ ಇಲಾಖೆಯಲ್ಲಿ, ಗೃಹ ಇಲಾಖೆಯಲ್ಲಿ ನನ್ನ ಕ್ಷೇತ್ರಕ್ಕೆ 23,65,00,000 ರೂಪಾಯಿ ತೊಗೊಂಡೋಗಿದ್ದೀನಿ. ಇವತ್ತಿಗೂ ಬಿಲ್ಡಿಂಗ್ ಕಟ್ತಾ ಇದ್ದೀನಿ, ಹಳೆ ಬಿಲ್ಡಿಂಗ್ ಒಡೆದು ತೆಗೆದು 3 ಮಹಡಿಯ ಪೊಲೀಸ್ ಸ್ಟೇಷನ್ ಕಟ್ತಾ ಇದ್ದೀನಿ. DYSP ಸಬ್ಇನ್ಸ್ಪೆಕ್ಟರ್ಗಳು ಸರ್ಕಲ್ ಇನ್ಸ್ಪೆಕ್ಟರ್ಗೆ ಕ್ವಾರ್ಟರ್ಸ್ ನಿರ್ಮಾಣ ಆಗ್ತಾ ಇದೆ. ವಸತಿ ಗೃಹಗಳು 24 ವಸತಿ ಗೃಹಗಳು ಇವತ್ತು ಕೆಲಸ ಆಗ್ತಾ ಇದೆ. ಫೈರ್ ಸ್ಟೇಷನ್ನು ನಾನೇ ಹಿಂದಿನ ಅವಧಿನಲ್ಲಿ ಮಾಡಿಸಿದ್ದೆ, ಆಮೇಲೆ ಇವರೇನು ಮಾಡಲಿಲ್ಲ ಅದಕ್ಕೆ. ಇವತ್ತು 4 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಫೈರ್ ಸ್ಟೇಷನ್ ಮಾಡ್ತಾ ಇದ್ದೀನಿ. ನನ್ನ ನನ್ನ ಇಲಾಖೆಯಲ್ಲೂ ಏನು ದುಡ್ಡಿದೆ ಅಂತ ಹುಡುಕಿ ಅಲ್ಲಿಗೆ ತೊಗೊಂಡೋಗಿದ್ದೀನಿ. ಶಿಕ್ಷಣ ಇಲಾಖೆಯಲ್ಲಿ ಏನು ದುಡ್ಡಿದೆ ಅಂತೇಳಿ ಹೇಳಿ ತಗೊಂಡೋಗಿದ್ದೀನಿ. ಮತ್ತು ಬೇರೆ ಬೇರೆ ಇಲಾಖೆಯಲ್ಲಿ PWD ಇರ್ಬೋದು, ಗ್ರಾಮೀಣಾಭಿವೃದ್ಧಿ ಇರ್ಬೋದು, KNN ಇರ್ಬೋದು, ಮೈನರಿಗೇಷನ್ ಇರ್ಬೋದು, ಎಲ್ಲ ಇಲಾಖೆಯಲ್ಲಿ ಹುಡುಕಾಡಿ ಜಾಲಾಡಿಸಿ ತೊಗೊಂಡೋಗಿದ್ದೀನಿ. JJM ಇರ್ಬೋದು, ಕುಡಿಯೋ ನೀರು. ಅರಗ ಜ್ಞಾನೇಂದ್ರ ಅವರ 3,254 ಕೋಟಿ ಪ್ಲಸ್ ನಿನ್ನೆ 15 ಕೋಟಿ ಮಂಜೂರಾಯ್ತು, ನಿನ್ನೆ ಅಲ್ಲ ಮೊನ್ನೆ. ಓಕೆ, ಪ್ಲಸ್ ಅಷ್ಟು ಪ್ಲಸ್ 15 ಕೋಟಿ.
ಎಷ್ಟಾಗುತ್ತೆ ಅಷ್ಟು ನಾನು ತಗೊಂಡೋಗಿದ್ದೀನಿ, ಲೆಕ್ಕ ಕೊಡ್ತೀನಿ ಸಾರ್ವಜನಿಕ ವೇದಿಕೆ ಮೇಲೆ. ಲೆಕ್ಕ ಕೊಡ್ಲಿಕ್ಕೆ ರೆಡಿ ಇದ್ದೀರಿ? ಅಯ್ಯೋ, ಅದು ಹೆಸರು ಪ್ರಕಟ ಮಾಡಿದ್ದೀನಿ, ಯಾವ ಕೆಲಸಗಳು ಎಷ್ಟು ಅಮೌಂಟಿಗೆ ಆಗಿದೆ ಪ್ರಕಟ ಮಾಡಿದ್ದೀನಿ. ಈಗ ಆ ಕೆಲಸಗಳು ಆಗ್ತಾ ಇದೆ, ಟೆಂಡರ್ ಕರೆದಿದ್ದಾರೆ. ನಿಮ್ಮ ಕೆಲಸಗಳೇ ಸಾಕ್ಷಿ ಗುಡ್ಡೆಗಳು ಜನಕ್ಕೆ. ಖಂಡಿತ ಸರ್.